ಯೂಶ್ವಲಿ ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ಮೊದಲನೇ ನಟ ಅಂದರೆ ನವನಟ ಅಂತ ಇದ್ದಾಗ ಸೊ ಅವ್ರ ಬಗ್ಗೆ ಕೇಳ್ತೀವಿ, ನಾವು ಅವ್ರ ಬಗ್ಗೆ ತಿಳ್ಕೊತೀವಿ, ಬಟ್ ಆಗಲ್ಲ ನೀವು. ಸೊ ನಿಮ್ಮ ಬಗ್ಗೆ ಈಗಾಗಲೇ ಇಂಡಸ್ಟ್ರಿಗೆ ಗೊತ್ತಾಗ್ಬಿಟ್ಟಿದ್ದು ಯಾರು ಅಂತ. ಸೊ ರಾಜಕಾರಣಿ, ಪ್ರಖ್ಯಾತ ರಾಜಕಾರಣಿಯವರ ಪುತ್ರ ಜಮೀರ್ ಅಹ್ಮದ್ ಅವರ ಪುತ್ರ ಜೈದ್ ಖಾನ್. ಸೊ ಹೇಗನ್ಸುತ್ತೆ ಈಗ ಅವರ ಮಗ ಅನ್ನೋದನ್ನ ಗುರುತಿಸ್ತಾರೆ? ಸೊ ನಿಮ್ದೇ ಒಂದು ಐಡೆಂಟಿಟಿ ಇಂಡಸ್ಟ್ರಿಯಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನೀವು ಬಂದಿದ್ದಾರೆ, ಹೆಜ್ಜೆ ಇಟ್ಟಿದ್ದೀರಾ. ಹೌದು. ಹೌ ಯು ಫೀಲ್, ಏನು ಹೇಳ್ತೀರ? ತುಂಬ ಖುಷಿಯಾಗುತ್ತೆ. ಇವಾಗ ನನಗೆ ತುಂಬ ಖುಷಿಯಾಗ್ತಿರೋದು ವಿಚಾರ ಏನಂದರೆ, ನನಗೆ ಬನಾರಸ್ ಹೀರೋ ಅಂತ ಕರೀತಿದ್ದಾರೆ. ಏ ಇವ್ನು ಬನಾರಸ್ ಹೀರೋ ಅಪ್ಪ, ಏ ಇವ್ನು ಜೈದ್ ಖಾನ್ ಅಪ್ಪ ನಟ, ನಮ್ಮ ಕನ್ನಡ ಇಂಡಸ್ಟ್ರಿ ನಟ ಅಂತ. ಸೊ ಎಷ್ಟು ಒಂದು ಹೆಮ್ಮೆನೂ ಆಗುತ್ತೆ, ಎಷ್ಟು ಖುಷಿ ಆಗಿದೆ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಿಸ್. ಈಗ ನಾನು ಎಲ್ಲರಿಗೂ ಹೇಳ್ತಿದ್ದೆ, ಸರ್ ನಾನು ಸೂಪರ್ ಸ್ಟಾರ್ ಆದರೆ ನನಗೇನು ವ್ಯತ್ಯಾಸ ಇಲ್ಲ, ಏನಿಗಂದರೆ ಬೇರೆಯವ್ರಿಗೆ ಹೊಸದು ಅನಿಸ್ಬೋದು, ನನಗೆ ಇಲ್ಲ. ಏಕೆಂದರೆ ನಾನು ಸ್ಟಾರ್ ಆಗ್ತಿರಲಿಲ್ಲ ಅಂದ್ರೂ ಕೂಡ ನನಗೆ ಇಷ್ಟಪಡೋ ಜನ ಇದ್ದಾರೆ. ಈ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ತಿಲ್ಲ ಅಂದರೆ ಇವತ್ತು ಕೂಡ ನನಗೆ ಹತ್ರ ಸೆಲ್ಫೀಸ್ ತೊಗೊಳ್ತಾರೆ ಜನ. ಅಂದರೆ ಸೇಮ್ ಒಂದು ಸೂಪರ್ ಸ್ಟಾರ್ ಲೈಫ್ ಹೆಂಗಿರುತ್ತೆ, ಒಂದು ಗೋಲ್ಡನ್ ಸ್ಪೂನ್ ಆಗಿರ್ಬೋದು, ಒಂದು ಲಕ್ಸುರಿನೆಸ್ ಆಗ್ಬೋದು, ದುಡ್ಡು ಆಗ್ಬೋದು. ಈಗ ಯಾರೊಬ್ಬ ಮಾಮೂಲಿ ವ್ಯಕ್ತಿ ಒಂದು ಸೂಪರ್ ಸ್ಟಾರ್ ಆದರೆ ಅವ್ನು ಹೊಸ ದುಡ್ಡು ನೋಡ್ತಾನೆ, ಹೊಸ ಫೇಮ್ ನೋಡ್ತಾನೆ, ಎಲ್ಲ ಹೊಸದಿರುತ್ತೆ. ನನಗೆ ಆ ಥರದ್ದು ಏನಿಲ್ಲ, ಇದೆಲ್ಲ ನಂಗೆ ಹಳದ್ದು. ಅಂದರೆ ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ ಲೈಫಲ್ಲಿ, ದುಡ್ಡು ಆಗ್ಬೋದು, ಫೇಮ್, ಪವರ್, ಎವ್ರಿಥಿಂಗ್ ಐ ಹ್ಯಾವ್ ಸೀನ್. ಬಟ್ ನನಗೆ ಒಂದೇ ಒಂದು ನಾನು ಅದನ್ನು ಚೇಂಜ್ ಮಾಡಬೇಕು ಅಂತ ಬಂದಿದ್ದೆ ಇಂಡಸ್ಟ್ರಿಯಲ್ಲಿ. ಏನಂತಂದರೆ, ಜಮೀರ್ ಅಹ್ಮದ್ ಖಾನ್ ಮಗ ಅಂತ ಕರೀತಾನೆ ನನಗೆ. ಜೈದ್ ಖಾನ್ ನನ್ನ ಹೆಸರನ್ನ ಕರಿಬೇಕು ಸೂಪರ್ ಸ್ಟಾರ್ ಹೀರೋ ಅಂತ ಹೇಳ್ಬಿಟ್ಟು, ಅದು ಒಂದು ನನಗೆ ವ್ಯತ್ಯಾಸ ಬಿಡೋದು ಇವಾಗ ಇನ್ನು ಮುಂದೆ. ಅದಿವಾಗ ಎಸ್, ಇನ್ನೂ ಸ್ವಲ್ಪ ಈ ದಿಸ್ ಇಸ್ ದ ಸ್ಟಾರ್ಟ್. ಸೊ ಇಟ್ ಟೇಕ್ಸ್ ಟೈಮ್. ಸೊ ಈಗಲೇ ಜನ ಬನಾರಸ್ ಹೀರೋ ಅಂತ ಕರುವಾಗ ನನಗೆ ತುಂಬ ಖುಷಿ ಆಗುತ್ತೆ. ಜಮೀರ್ ಅಹ್ಮದ್ ಖಾನ್ ಮಗ ಅಂದರೆ ಹ್ಞೂ ಅಂತೀನಿ, ಜೈದ್ ಖಾನ್ ಇಲ್ಲ ನಟ ಇಲ್ಲ ಬನಾರಸ್ ಹೀರೋ ಅಂದರೆ ಇನ್ನೂ ಖುಷಿಯಾಗಿ ಮಾತಾಡ್ತೀನಿ. ಹೌದು, ಅದೆಲ್ಲ ಒಂದು 5 ಇಯರ್ಸ್ ನಮ್ಮಂದು ಮತ್ತು ಅಪ್ಪದ ಜಗಳ ಯಾವಾಗ ನಡೀತಾ ಇರ್ತಿರುವಾಗ ಇದೆಲ್ಲಾನು ಹೇಳಿದ್ದೀನಿ. ಒಂದು ನನ್ನ ಹೆಸರಲ್ಲಿ ಕರೀತಾರೆ, ನಿಮಗೂ ಹೇಳ್ತಾರೆ ನೋಡಿ, ಏ ನೋಡಪ್ಪ ಜಮೀರ್ ಅಹ್ಮದ್ ಖಾನ್ ಅಪ್ಪ ಇವರು, ಅಯ್ಯೋ ಸಾರಿ ಜೈದ್ ಖಾನ್ ಅವ್ರ ಅಪ್ಪ ಇವರು ಅಂತ ಹೇಳ್ಬಿಟ್ಟು ಕರೀತಾರೆ ನೋಡಿ ನಿಮಗೆ ಒಂದಿನ ಅಂತ. ಚಾಲೆಂಜ್ ಹಾಕಿದ್ದೀರಾ, ಮಾಡಿ ತೋರ್ಸಕ್ಕೆ ರೆಡಿ ಆಗಿದ್ದೀರಾ?